ಓಕೆ ಮಂಜುಳಾ ಅವರ ಕ್ವಶನ್, ಮನಿ ಅಟ್ರಾಕ್ಟಿಂಗ್ ಮಾಡೋದಕ್ಕೆ ಯಾವ ಚಕ್ರ ಜಾಸ್ತಿ ಹೀಲಿಂಗ್ ಮಾಡಬೇಕು, ಯಾವ ಕ್ರಿಸ್ಟಲ್ ಯೂಸ್ ಮಾಡಬೇಕು? ಮಂಜುಳಾ ಅವರೇ, ಇದು ಮೀನ್ಸ್ ಇನ್ ಜನರಲ್ ಹೇಳಬೇಕು ಅಂತ ಅಂದ್ರೆ ನಾವು ಇನ್ ಜನರಲ್ ಆಗಿ ಹೇಳ್ಬಿಡ್ತೀವಿ ರೂಟ್ ಚಕ್ರ ಅಂತ ಅಂದ್ಬಿಟ್ಟು, ಬಟ್ ಅದು ಇನ್ ಜನರಲ್ ಎಲ್ಲರಿಗೂ ಸೇರಿ. ಸ್ಪೆಸಿಫಿಕ್ ಆಗಿ ನನಗೆ ರೂಟ್ ನನಗೆ ಮನಿ ಬ್ಲಾಕ್ ಆಗಿದೆ ಅದಕ್ಕೆ ಯಾವ ಚಕ್ರ ಕಾರಣ ಆಗಿದೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಬೇರೆ ಇರುತ್ತೆ. ಓಕೆ, ಬಟ್ ಇನ್ ಜನರಲ್ ಆಗಿ ಯಾವ ಚಕ್ರ ಬ್ಲಾಕ್ ಆದ್ರೆ ಮನಿ ಬ್ಲಾಕ್ ಆಗುತ್ತೆ ಅಂದಾಗ ರೂಟ್ ಚಕ್ರ ಅಂತ ಹೇಳ್ತೀವಿ. ಬಟ್ ಅದೆಲ್ಲರ ಪ್ರಾಬ್ಲಮು ಅಲ್ಲ. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೇಳ್ದೆ, ಮೀನ್ಸ್ ಟ್ಯಾರೋಟ್ ನಮ್ಗೆ ಹೆಲ್ಪ್ ಮಾಡುತ್ತೆ ಡಯಾಗ್ನೈಸ್ ಮಾಡೋದಿಕ್ಕೆ ಏನಾಗಿದೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ. ಟ್ಯಾರೋಟ್ ನಮ್ಗೆ ಡಯಾಗ್ನೈಸ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಯಾವ ರೀತಿ ಹೇಳ್ದೆ. ಸೊ ಇಲ್ಲೂ ಕೂಡ ಚಕ್ರಗಳು, ಒಂದೊಂದು ಚಕ್ರ ಬ್ಲಾಕ್ ಆಗೋದ್ರಿಂದನೂ ಕೂಡ ಮನಿ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಓಕೆನಾ? ಮೀನ್ಸ್ ಕೆಲವರಿಗೆ ವಿಶುದ್ಧ ಚಕ್ರ ಬ್ಲಾಕ್ ಆಗಿರುತ್ತೆ, ದುಡ್ಡಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಕೆಲವರಿಗೆ ಆಗ್ನ ಚಕ್ರ ಬ್ಲಾಕ್ ಆಗಿರುತ್ತೆ, ದುಡ್ಡಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಕೆಲವರಿಗೆ ಮಣಿಪುರ ಚಕ್ರ ಬ್ಲಾಕ್ ಆಗಿರುತ್ತೆ, ದುಡ್ಡಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಂಥ ಚಕ್ರದಿಂದ ಇಂಥ ಸಮಸ್ಯೆನೇ ಕಾಡುತ್ತೆ ಅನ್ನೋಂಥದ್ದು ಲೈನ್ ಹಾಕಿ ಅಥವಾ ಇಂಥದ್ದಕ್ಕಿಂತಾನೆ ಇಂಥದ್ದು ಅಂತ ಅಂದ್ಬಿಟ್ಟು ಯಾವುದೂ ಇಲ್ಲ. ಓಕೆ, ಬಿಕಾಸ್ ಎಕ್ಸಾಂಪಲ್ ಕೊಟ್ಟು ನಾನು ಹೇಳೋದಾದ್ರೆ, ಮಣಿಪುರ ಚಕ್ರ ಬ್ಲಾಕ್ ಆಗಿದೆ, ದುಡ್ಡಿನ ಸಮಸ್ಯೆ ಕಾಣುವಂತ ಸಾಧ್ಯತೆ ಇರುತ್ತೆ ಅಂತ ನಾ ಹೇಳಿದೆ. ಯಾವ ರೀತಿಯಲ್ಲಿ? ಮಣಿಪುರ ಚಕ್ರ ರಿಲೇಟೆಡ್ ಟು ನಮ್ಮ ಕೋಪ ಇರ್ಬೋದು, ಅಹಂಕಾರ ಇರ್ಬೋದು, ಅಥವಾ ನಮ್ಮ ಒಂದು ವಿಲಿಂಗ್ನೆಸ್ ಇಲ್ಲದೆ ಇರುವಂಥದ್ದು, ಒಂದು ಛಲ ಇಲ್ಲದೆ ಇರುವಂಥದ್ದು. ಸೊ ಇವಾಗ ನೀವು ಹೇಳಿ ನಿಮ್ಗೆ ರೂಟ್ ಚಕ್ರ ಚೆನ್ನಾಗೇ ಇರುತ್ತೆ, ಬಟ್ ಯಾವುದೋ ಒಂದು ಈಗೋಗೆ ನೀವು ಸ್ಟಕ್ ಆಗಿರ್ತೀರಾ, ಅಥವಾ ಏನೋ ಒಂದು ಛಲದಲ್ಲಿ ನೀವು ಮಾಡ್ಬೇಕಾಗಿರುತ್ತೆ, ಅಥವಾ ನಿಮ್ಮಲ್ಲಿ ಆ ಒಂದು ಫೈರ್ ಎನರ್ಜಿ ಇರೋದಿಲ್ಲ, ಆದ್ರಿಂದ ನಿಮ್ಮ ಒಂದು ದುಡ್ಡಿನ ಒಂದು ಹರಿವು ಬ್ಲಾಕ್ ಆಗಿರುತ್ತೆ. ನೀವು ನನ್ಗೆ ರೂಟ್ ಚಕ್ರ ಬ್ಲಾಕ್ ಆಗಿರ್ಬೋದು ಅಂತ ಹೇಳಿ, ಮೀನ್ಸ್ ದುಡ್ಡಿನ ಸಮಸ್ಯೆ ರೂಟ್ ಚಕ್ರ ಅಂತ ಇದೆ ವಿಡಿಯೋದಲ್ಲಿ. ಸೊ ತಗೋ, ರೂಟ್ ಚಕ್ರಗೆ ನೀವು ಎಷ್ಟೇ ಏನೇ ಎಫರ್ಟ್ ಹಾಕಿ ನೀವು ಚಕ್ರಗಳನ್ನ ಅನ್ಬ್ಲಾಕ್ ಮಾಡ್ಕೊಂಡ್ರು ಕೂಡ ನಿಮ್ಮ ದುಡ್ಡಿನ ಸಮಸ್ಯೆ ಕ್ಯೂರ್ ಆಗಲ್ಲ. ಯಾಕೆ ಅಂದ್ರೆ ನಿಮಗೆ ದುಡ್ಡು ಬರುವಂತದ್ದು ಬ್ಲಾಕ್ ಆಗಿರೋದು, ಸ್ಟಕ್ ಆಗಿರೋದು ಮಣಿಪುರ ಚಕ್ರದಿಂದ. ಸೊ ಈ ಟ್ಯಾರೋಟ್ ಎಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಟ್ಯಾರೋಟ್ ಹೆಲ್ಪ್ ಮಾಡುತ್ತೆ ಡಯಾಗ್ನೈಸ್ ಮಾಡೋದಿಕ್ಕೆ, ಯಾವ ಒಂದು ಪ್ಯಾಟ್ರನ್, ಮನಿ ಪ್ಯಾಟ್ರನ್ ಇಂದ ನನ್ಗೆ ದುಡ್ಡಿನ ಸಮಸ್ಯೆ ಸಾಲ್ವ್ ಆಗಿ ಮೀನ್ಸ್ ಸ್ಟಾರ್ಟ್ ಆಗಿದೆ ಅನ್ನೋಂಥದ್ದು. ಸೊ ಹಾಗಾಗಿ ಮೀನ್ಸ್ ವಿಡಿಯೋಸ್ ಅಲ್ಲಿ ನಾನು ಇನ್ ಡೆಪ್ತ್ ಹೋಗೋದಿಲ್ಲ, ಜಸ್ಟ್ ಇಂತಿಂಥ ಸಮಸ್ಯೆ ಇದ್ರೆ ಇಂತಿಂಥ ಚಕ್ರ ಬ್ಲಾಕ್ ಆಗಿರುವಂತ ಸಾಧ್ಯತೆಗಳಿರುತ್ತೆ ಅಂತ ನಾ ಹೇಳ್ಬಿಡ್ತೀನಿ. ಬಟ್ ಇಲ್ಲಿ ಇರೋಂಥವ್ರು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಓಪನ್ ಆಗಿ ಹೇಳ್ಬೋದಾದ್ರೆ, ಎಸ್ ಇಂಥದ್ದೇ ಚಕ್ರದಿಂದ ಇಂಥದ್ದೇ ಪ್ರಾಬ್ಲಮ್ ಆಗತ್ತೆ ಅಂತ ನಾವು ಹೇಳೋಕೆ ಸಾಧ್ಯ ಇರೋದಿಲ್ಲ. ಅದೆಲ್ಲವೂ ಪ್ಯಾಟ್ರನ್ ಅಂತ ನಾವು ಕರಿಬಹುದು, ಪ್ಯಾಟ್ರನ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬಹುದು. ಸಮ್ ಟೈಮ್ಸ್ ಆ ಪ್ಯಾಟ್ರನ್ಸ್ ನಿಮ್ದು ಅಲ್ವೇ ಇರೋದಿಲ್ಲ, ಮೀನ್ಸ್ ನಿಮ್ಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟು ಎಫರ್ಟ್ ಹಾಕ್ತಾ ಇರ್ತೀರಾ ನೀವು ದುಡ್ಡನ್ನ ಮಾಡೋದಿಕ್ಕೆ, ಬಟ್ ದುಡ್ಡೇ ಆಗೋದಿಲ್ಲ, ದುಡ್ಡೇ ಬಿಸ್ನೆಸ್ ಆಗ್ತಿರೋದಿಲ್ಲ. ಬಿಸ್ನೆಸ್ ಆಗ್ತಿದೆ ಅಂತ ಅಂದ್ರೂ ಕೂಡ ಇನ್ಯಾವುದೋ ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ, ಸೇವಿಂಗೇ ಆಗ್ತಿರೋದಿಲ್ಲ, ನಿಮ್ಗೆ ನೀವು ಮಾಡಿದ ಕೈಗೆ ಸಿಗ್ತಾ ಇರೋದಿಲ್ಲ, ಅದು ಇನ್ಯಾವುದೋ ರೀತಿಯಲ್ಲಿ ಈಚೆ ಹೋಗ್ತಾ ಇರುತ್ತೆ. ಸೊ ಇವಾಗ ನೀವು ನೋಡ್ಕೊಳೋದಾದ್ರೆ ಅದ್ ನಿಮ್ ಪ್ರಾಬ್ಲಮ್ಮೇ ಇರೋದಿಲ್ಲ, ಸಮ್ ಆನ್ಸಿಸ್ಟರ್ಸ್ ಇರುತ್ತೆ, ನಿಮ್ಮ ಪೂರ್ವಜರ ಒಂದು DNA ಅಲ್ಲಿ ಏನ್ ಬಂದಿರುತ್ತೆ, ಜೀನ್ಸ್ ಅಲ್ಲಿ ಏನ್ ಬರೆದಿರುತ್ತೆ ಅದು ನೀವು ಆಕ್ಟ್ ಮಾಡ್ತೀರ, ಅದ್ರಲ್ಲಿಯೂ ನೀವು ಆಕ್ಟ್ ಮಾಡ್ತಿರ್ತೀರ. ಸೊ ಆ ಕಾರಣದಿಂದ ನಿಮ್ಗೆ ದುಡ್ಡಿನ ಸಮಸ್ಯೆಗಳು ಕಾಡ್ತಿರೋಂತ ಸಾಧ್ಯತೆ ಇರುತ್ತೆ. ಸೊ ಇವಾಗ ನೀವು ಎಷ್ಟೇ ನೀವು ರೂಟ್ ಚಕ್ರಗೆ ಇದ್ ಮಾಡ್ಕೊಳ್ಳಿ ಅಥವಾ ಇನ್ಯಾವುದೇ ಚಕ್ರಕ್ಕೆ ನೀವು ಹೀಲಿಂಗ್ ಮಾಡ್ಕೊಂಡ್ರು ಕೂಡ ಆ ಒಂದು ಆನ್ಸಿಸ್ಟರ್ಸ್ ಎನರ್ಜಿನ ನೀವು ಕ್ಲಿಯರ್ ಮಾಡ್ಕೊಳ್ಳೋರ್ಗೆ ನಿಮ್ಗೆ ದುಡ್ಡಿನ ಸಮಸ್ಯೆಗಳು ಇದಾಗ್ತಾನೆ ಇರುತ್ತೆ, ತೋರಿಸ್ತಾನೆ ಇರುತ್ತೆ, ಪದೇ ಪದೇ ಅದ್ ಕಾಡ್ತಾನೆ ಇರುತ್ತೆ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಅಂಡ್ ಎಲ್ಲರ ಕೇಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಇದೇ ಪ್ರೂವ್ ಆಗಿರೋದಿಲ್ಲ. ಸಮ್ ಟೈಮ್ಸ್ ನಮ್ಮ ಒಂದು ಪಾಸ್ಟ್ ಲೈಫ್ ದೇ ಇರುತ್ತೆ, ನಮ್ಮ ಒಂದು ಚಿಕ್ಕದ್ರಿಂದ ನಮ್ಗೆ ಕಲ್ಸಿರೋಂತ ಯಾವ್ದೋ ಒಂದು ಪ್ಯಾಟರ್ನ್ ಇರುತ್ತೆ. ನಾನು ಇನ್ಫ್ಯಾಕ್ಟ್ ಕಾರ್ಮಿಕ್ ಕನೆಕ್ಷನ್ ಕ್ವೆಸ್ಟ್ ಅವ್ರಿಗೆ ನಿನ್ನೆಯ ಕ್ಲಾಸ್ ಅಲ್ಲಿ ಹೇಳ್ತಾ ಬರ್ತಾ ಇದೆ, ನಮ್ಮ ಒಂದು ಒಳ್ಳೆ ಗುಣಗಳು, ನಂದು ಇದು ಪ್ಲಸ್ ಪಾಯಿಂಟ್ ಅಂತ ನಾವು ಯಾವ್ದು ಅನ್ಕೊಂಡಿರ್ತೀವೋ ಅದೇ ನಮ್ಮ ನೆಗೆಟಿವ್ ಆಗಿರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿಯಲ್ಲಿ ವಿ ಕಾಂಟ್ ಜಡ್ಜ್, ಇದ್ರಿಂದನೇ ಬ್ಲಾಕ್ ಆಗಿರುತ್ತೆ ಅಂದ್ಬಿಟ್ಟು.